ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಪ್ಪತ್ತೇಳು ಸಂಖ್ಯೆ ನೂರ ನಲವತ್ತೊಂಬತ್ತು ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ಎಲ್ಲ ಸತ್ಯಕ್ಕೆ ನಡೆಸುವನು ಆತನು ತನ್ನಿಷ್ಟಕ್ಕೆ ತಾನೇ ಮಾತನಾಡದೆ ತಾನು ಕೇಳಿದವುಗಳನ್ನೇ ಮಾತನಾಡುತ್ತಾನೆ ಮುಂದೆ ಬರುವುದಕ್ಕಿರುವ ವಿಷಯಗಳನ್ನು ಆತನು ನಿಮಗೆ ತಿಳಿಸುವನು ಯೋಹನ ಹದಿನಾರನೇ ಅಧ್ಯಾಯ ಹದಿಮೂರನೇ ವಚನ ಪಂಚಶತಮ ದಿನದಂದು ಅಪೋಸ್ತಲರು ಸ್ವೀಕರಿಸಿದಂತಹ ಮನಸ್ಸಿನ ಪ್ರಕಾಶವು ದೇವರ ಆಳವಾದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಶಕ್ತಗೊಳಿಸಿತು ಕೆಲವೊಂದು ವಿಷಯಗಳನ್ನು ಆ ಸಮಯದಲ್ಲಿ ತನ್ನ ಶಿಷ್ಯರು ಅರ್ಥ ಮಾಡಿಕೊಳ್ಳಲಾಗದು ಎಂದು ಏಸು ತಾನೇ ಪ್ರಕಟಿಸಿದಂತಹ ಸಮಯದಲ್ಲಿ ಈ ಆಲೋಚನೆಯು ಆತನ ಮನಸ್ಸಿನಲ್ಲಿತ್ತು ಆದರೆ ಆ ನಂತರ ತಾನು ಕಳಿಸಿದಂತಹ ಆತ್ಮವು ತಾನು ಮಾತನಾಡಿದಂತಹ ಎಲ್ಲ ಕಾರ್ಯಗಳನ್ನು ಅವರ ನೆನಪಿಗೆ ತಂದುಕೊಡುವುದರ ಮೂಲಕ ಅರಿತುಕೊಳ್ಳುವರು ಹಾಗೂ ಮುಂದಾಗುವ ಸಂಗತಿಗಳನ್ನು ಅದು ತಿಳಿಸುವುದು ಎಂಬುದಾಗಿ ಆತನಿಗೆ ತಿಳಿದಿತ್ತು ಇದು ಕೇವಲ ಅಪೋಸ್ತಲರಲ್ಲಿ ಮಾತ್ರ ನಿಜವಾಗಿರುವುದಲ್ಲದೆ ಸುವಾರ್ತಯುಗದ ಪರ್ಯಂತರ ಕ್ರಿಸ್ತನ ದೇಹದ ಎಲ್ಲ ಅಂಗಾಂಗಗಳ ಸಂಬಂಧವಾಗಿಯೂ ನಿಜವಾಗಿದೆ ಅವರಿಗೆ ಸತ್ಯವೇದವು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವೆನು ಎಂಬ ವಾಗ್ದಾನಗಳನ್ನು ನೀಡಿದೆ ಕಾಲಕ್ಕೆ ತಕ್ಕದಾದ ಸತ್ಯದಲ್ಲಿ ಇವರು ನಡೆಸಲ್ಪಡುವರು ಇಂಥವರಿಗೆ ದೇವರ ವಾಕ್ಯವು ಉಗ್ರಾಣವಾಗಿದ್ದು ಇದರಿಂದಲೇ ಪವಿತ್ರಾತ್ಮದ ಮಾರ್ಗದರ್ಶನದಿಂದ ವಿಶ್ವಾಸದ ಮನೆತನದವರಿಗೆ ಕಾಲಕ್ಕೆ ಸರಿಯಾದ ಆಹಾರವಾಗಿ ನೂತನ ಹಾಗೂ ಅಳೆಯ ಕಾರ್ಯಗಳನ್ನು ತಯಾರಿಸಲ್ಪಡಲಾಗುವುದು ಆಮೇಲೆ